ಐಪಿಎಲ್ ಮಿನಿ ಹರಾಜು ಪ್ರಕ್ರಿಯೆ ಗುರುವಾರ ಫೆಬ್ರವರಿ 18ರಂದು ಚೆನ್ನೈನಲ್ಲಿ ನಡೆಯಲಿದ್ದು, ಎಲ್ಲಾ ಫ್ರಾಂಚೈಸಿಗಳು ಈಗಾಗಲೇ ತಮ್ಮ ತಮ್ಮ ತಂಡದಿಂದ ಆಟಗಾರರನ್ನು ಬಿಡುಗಡೆ ಮಾಡುವ ಜೊತೆಯಲ್ಲಿ ಈ ಬಾರಿ ಮಿನಿ ಆಕ್ಷನ್ ಆಗಿರೋದ್ರಿಂದ ಈ ಬಾರಿ ಐಪಿಎಲ್ ಕಮಿಟಿ ಹೊಸ ರೂಲ್ಸ್ ಮಾಡಿದ್ದು, ಆ ಮೂಲಕ ಮಿನಿ ಹರಾಜು ಪ್ರಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆ ಪ್ರಕಾರ ಈ ಬಾರಿಯ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲಾ ಫ್ರಾಂಚೈಸಿಗಳು ಈ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕಾಗಿದೆ. ಹಾಗಾದ್ರೆ ಈ ಬಾರಿ ಹರಾಜಿನಲ್ಲಿ ಐಪಿಎಲ್ ಕಮಿಟಿ ನೀಡಿರೋ ಹೊಸ ನಿಯಮಗಳೇನು ಅನ್ನೋದನ್ನ ನಾವಿವತ್ತು ನೋಡೋಣ. ಮೊದಲನೆಯದಾಗಿ, RTM ಕಾರ್ಡ್ ಇರೋದಿಲ್ಲ. ಹೌದು, ಮಿನಿ ಆಕ್ಷನ್ ಆಗಿರೋದ್ರಿಂದ ರೈಟ್ ಟು ಮ್ಯಾಚ್ ಕಾರ್ಡ್ ಬಳಸೋ ಹಾಗಿಲ್ಲ. ತಾವು ತಂಡದಿಂದ ಬಿಟ್ಟಿರೋ ಆಟಗಾರರನ್ನು ಬಿಡ್ಡಿಂಗ್ ಮೂಲಕವೇ ತಂಡಕ್ಕೆ ಖರೀದಿ ಮಾಡಿಕೊಳ್ಳಬೇಕು. ಮೆಗಾ ಆಕ್ಷನ್ನಲ್ಲಿ RTM ಕಾರ್ಡ್ ಬಳಸಬಹುದಿತ್ತು, ಆದರೆ ಮಿನಿ ಆಕ್ಷನ್ ಆಗಿರೋದ್ರಿಂದ ತಾವು ಕೈಬಿಟ್ಟ ಆಟಗಾರರನ್ನು ಹರಾಜು ಪ್ರಕ್ರಿಯೆಯಲ್ಲಿಯೇ ಖರೀದಿ ಮಾಡಬೇಕು. ಇನ್ನು ಎರಡನೇದಾಗಿ, ತಮ್ಮ ಖಾತೆಯಲ್ಲಿ ಇರೋ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಹರಾಜು ಪ್ರಕ್ರಿಯೆಯಲ್ಲಿ ಬಳಸುವಂತಿಲ್ಲ. ಐಪಿಎಲ್ ಕಮಿಟಿ ಎಲ್ಲಾ ಫ್ರಾಂಚೈಸಿಗಳ ಬಳಿ ಇರೋ ಹಣವನ್ನು ಬಳಸಿ ಖರೀದಿ ಮಾಡಬೇಕು ಅನ್ನೋ ರೂಲ್ಸ್ ಕೂಡ ಹಾಕಿದೆ. ಇನ್ನು ಮೂರನೆಯದಾಗಿ, ವಿದೇಶಿ ಆಟಗಾರರ ವಿಚಾರದಲ್ಲೂ ಹೊಸ ರೂಲ್ಸ್ ಐಪಿಎಲ್ ಕಮಿಟಿ ಮಾಡಿದ್ದು, ಅದರಂತೆ 8 ವಿದೇಶಿ ಆಟಗಾರರಿಗಿಂತ ಅಧಿಕ ಆಟಗಾರರನ್ನು ತಮ್ಮ ತಂಡದಲ್ಲಿ ಇರಿಸಿಕೊಳ್ಳುವ ಹಾಗಿಲ್ಲ. ಇನ್ನು ಕೊನೆಯದಾಗಿ, ತಮ್ಮ ತಂಡದಲ್ಲಿ 25ಕ್ಕಿಂತ ಹೆಚ್ಚು ಮತ್ತು 18ಕ್ಕಿಂತ ಕಡಿಮೆ ಆಟಗಾರರನ್ನು ಇಟ್ಟುಕೊಳ್ಳುವಂತಿಲ್ಲ. ತಮ್ಮ ಬಳಿ ಹಣ ಹೆಚ್ಚಿದೆ ಎಂದು ಹೆಚ್ಚು ಆಟಗಾರರನ್ನು, ಇನ್ನು ತಮ್ಮ ಬಳಿ ಹಣ ಕಡಿಮೆ ಇದೆ ಎಂದು ಕಡಿಮೆ ಆಟಗಾರರನ್ನು ಇಟ್ಟುಕೊಳ್ಳುವಂತಿಲ್ಲ. ತಂಡದಲ್ಲಿ ಗರಿಷ್ಠ 25 ಆಟಗಾರರು ಮತ್ತು ಕನಿಷ್ಠ 18 ಆಟಗಾರರನ್ನು ಇಟ್ಟುಕೊಳ್ಳಬೇಕು. ಅಂದರೆ ಒಂದು ತಂಡ 25ಕ್ಕಿಂತ ಹೆಚ್ಚು ಆಟಗಾರರನ್ನು ತಂಡದಲ್ಲಿ ಇಟ್ಟುಕೊಳ್ಳುವಂತಿಲ್ಲ. ಹಾಗೆಯೇ ಪ್ರತಿ ತಂಡವು 18 ಆಟಗಾರರಿಗಿಂತ ಕಮ್ಮಿ, ಅಂದರೆ 16, 17, 15 ಆಟಗಾರರನ್ನು ತಂಡದಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ. ಈ ರೀತಿಯ ರೂಲ್ಸ್ ಅನ್ನ ಐಪಿಎಲ್ ಕಮಿಟಿ ಈ ಬಾರಿ ಮಿನಿ ಆಕ್ಷನ್ನಲ್ಲಿ ಮಾಡಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಐಪಿಎಲ್ ಹರಾಜು ಪ್ರಕ್ರಿಯೆಯ ಹೊಸ ರೂಲ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? 8 ವಿದೇಶಿ ಆಟಗಾರರನ್ನು ಇಟ್ಟುಕೊಳ್ಳುವ ರೂಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.